ಗರ್ದಿಗಮ್ಮ ವೀಕ್ಷಕರಿಗೆ ಆತ್ಮೀಯರಿಗೆ ಎಲ್ಲರಿಗೂ ರವಿವಾರದ ನಮಸ್ಕಾರಗಳು ನಿನ್ನೆ ಬೆಳಗಾವಿ ಲೋಕಸಭಾ ಉಪಚುನಾವಣೆ ವೋಟಿಂಗ್ ಹೋಟಿಂಗ್ ಆಯಿತು ಹೋಟಿಂಗ್ ಆದ ನಂತರ ಏಳು ಗಂಟೆಯಿಂದ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಎಮ್ ಇ ಎಸ್ನ ಕಾರ್ಯಕರ್ತರು ಅಭಿಮಾನಿಗಳು ಅನ್ರಿ ಏನೋ ಒಂದು ನನ್ನ ಒಂದು ಗರ್ದಿ ಗಮ್ಮತ್ ನಮ್ಮ ಭಾಳ ಅವರು ಬಿ ಜೆ ಪಿ ಪರವಾಗಿ ಐತಂದು ಕೂಡಲೇ ಬಿ ಜೆ ಪಿಗ್ ಜೈ ಅಂತಾರೆ ಅಂದ್ರೆ ಬಿ ಜೆ ಪಿ ಬಗ್ಗೆ ಹೇಳಿಬಿಡ್ದೆ ಬಿ ಜೆ ಪಿ ಜೈ ಅಂತಾರು ಕಾಂಗ್ರೆಸ್ ಅನ್ಕುಡ್ದೆ ಕಾಂಗ್ರೆಸ್ ಜೈ ಅಂತಾರೋ ಎಮ್ ಇ ಎಸ್ ಅನ್ಕುಡ್ದೆ ಎಮ್ ಇ ಎಸ್ ಏರಿಯಾಟ್ ನಾವು ಬಿಟ್ಟಿದ್ದು ಅಂದರೆ ಎಮ್ ಇ ಎಸ್ ಯಾಕೆ ಬಿಟ್ಟಿದ್ದೀರಿ ಅಂತ ಕೇಳ್ತಾರೆ ಅಂದರೆ ನಾ ವೀಕ್ಷಕರ ನಮ್ಮ ಅಭಿಮಾನಿಗಳು ಆ ರೀತಿ ಒಂದು ಕಮೆಂಟ್ ಮಾಡ್ತಿರ್ತಾರೆ ಅವರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಫಲಿತಾಂಶ ಅಂದ್ರೆ ಹೋಟಿಂಗ್ ಭಾಳ ಜಾಸ್ತಿ ಆಗಿತ್ತು ಅರವತ್ತೊಂಬತ್ತು ಪಾಯಿಂಟ್ ಆಗಿತ್ತು ಸುರೇಶ್ ಅಂಗಡಿಯವರ ಹರೀಶ್ ಬಂದಾಗ ಈಗ ನಿನ್ನೆ ಪರ್ಸೆಂಟ್ ಐವತ್ನಾಲ್ಕು ಅಂದ್ರೆ ಐವತ್ನಾಲ್ಕು ಪರ್ಸೆಂಟ್ ಪಾಯಿಂಟ್ ಎರಡು ಆಗೈತೆ ಸಮಥಿಂಗ್ ಆಗೈತೆ ಅಂದ್ರೆ ಸುಮಾರು ಹದಿನೈದು ಪರ್ಸೆಂಟ್ ಹೋಟಿಂಗ್ ಕಡಿಮೆ ಆಯ್ತೆ ಜನ ಎದ್ದು ಊಟ ಹಾಕಲಿಲ್ಲ ಎದ್ದ ಓಟ್ ಹಾಕಲಿಲ್ಲ ಅಂದ್ರೆ ನಿರಾಸಕ್ತಿ ಯಾರಿಗೆ ಹೋಟ್ ಹಾಕಿ ಏನು ಅನ್ನುವಂತ ಒಂದು ಮನೋಭಾವ ಒಟ್ಟಾರೆ ಈ ಬೆಳಗಾವ ಲೋಕಸಭೆ ಉಪ ಚುನಾವಣೆ ಒಳಗೆ ಮಂದಿ ಉತ್ಸಾಹ ಇಲ್ಲಾರ್ಕ ನಮ್ಮ ವರದಿಗಾರ ಕೊಟ್ಟದ್ದ ಮಾತಾಡಿದ್ನ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಕೇಳಿದ್ದ ಅದನ್ನು ಅವ್ರು ಏನು ಹೇಳಿದ್ದಾರೆ ಅವ್ರ ಅವ್ರು ಹೇಳಿದ ವರ್ಷನ ಹೇಳತ್ತನು ಕಾಂಗ್ರೆಸ್ದವ್ರು ಹೇಳಿದ್ದು ಹೇಳತ್ತನು ಎಮ್ ಇ ಎಸ್ ಅವ್ರು ಹೇಳಿದ್ದು ಹೇಳತ್ತನ ಏನಾಗ್ತೈತಿ ರಿಸಲ್ಟಾ ನಿಮ್ಮ ಇದ್ರಾಗ ಭಾಳ್ ನಿಖರ ಇರ್ತೈತಿ ಸುದ್ದಿ ನನಗೆ ನೆಗಿ ಬರಕೈತೆ ನಾ ಏನು ಭವಿಷ್ಕಾರ ಅಲ್ಲ ಜ್ಯೋತಿಷ್ಗಾರು ಅಲ್ಲ ಪಾನ್ ತೈನ್ ನಕ್ಕೋತವ್ರಿಗೆ ಒಂದು ರೆಫರೆನ್ಸ್ ಹೇಳಕ್ಕೆ ನಾನು ನನಗೆ ಭಾಳ ಖುಷಿ ಅನಿಸ್ತೈತೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಲೋಕಸಭಾ ಎಲೆಕ್ಷನ್ ನಂದು ಚಿಕ್ಕೋಡಿ ಪಾರ್ಲಿಮೆಂಟ್ ಹುದ್ದ್ಲಿಗೆ ಬೆಳಗಾವದಿಂದ ಹೋಟಿಂಗ್ ಹಾಕೋತ್ನಾಗ ನನ್ನ ಹೆಂತಿನ ಕರ್ಕೊಂಡು ಗಾಡ್ಯಾಗ ಹೊಂಟಿನ ನಾನು ಕಾರ್ನ್ಯಾಗ ಹೋಗೋತ್ನಾಗ ಎಲ್ಲ ಹೋಟಿಂಗ್ ಐ ಡಿ ಕಾರ್ಡ್ ಕೊಟ್ನಿ ಎಲ್ಲ ಕೊಟ್ನಿ ಕನಬರಿಗೆ ಬರ್ಗುಡ್ದ ಒಂದು ಮಾತು ಕೇಳೋಣ ತಡಿ ಆಕೆ ನೀ ಅದಕ್ಕೆ ಓಟ್ ಆಗ್ತೀ ಅಂತ ಕೇಳಿ ನಾನು ಹಿಂತಿನ ಕ್ಯಾನ್ ಲೋ ಓಟಿಂಗ್ ಪವರ್ ನಂದ ನಾ ಯಾವ್ದು ಕರೆ ಹಾಕ್ತೇನೆ ಅದನ್ನು ನೀವು ಕೇಳಬೇಡ್ರಿ ಅಂದ್ರೆ ಏ ಇಲ್ಲ ಇಲ್ಲ ನಾ ನಿನ್ನ ಗಂಡ ನಾ ಹೇಳಿದ್ದ ಹಾಕಬೇಕು ಅಂತ ಇಣ್ಣ ಆಕೇನು ಹೌದು ಕರೆಯನ್ನ ಆದರೆ ಹೋಟ್ ಹಾಕೋದು ಪ್ರಜಾಪ್ರಭುತ್ವದ್ರಾಗ ಯಾರೂ ಯಾರಿಗೆ ಹಾಕಿದವನ್ನೋದು ಹೇಳಬಾರ್ದು ಅನ್ನೋದೈತಿ ಇಟ್ಟೆಲ್ಲ ಶನಿಯಾರದ ರೀ ನನಗೆ ನೀವು ಹೇಳಕ್ಕೆ ಹೋಗಬೇಡ್ರಿ ಎಲ್ಲಿ ನಾನು ಹಾಕ್ತೇನೆ ನನ್ನ ನನಗೂ ಭಾಳ ಸಿಟ್ಟು ಬಂತು ಹಾಗಾದ್ರೆ ನಿನ್ನ ಹೋಟಿಂಗ್ಗೆ ಕರ್ಕೊಂಡು ಹೋಗೋದಿಲ್ಲ ಗಾಡಿ ತೆರಿ ನಿನ್ನ ಇಳಿಸ್ತಾನಂತ ಇಣ್ಣ ನೀವು ಇಳಿಸ್ರಿ ನಾನು ಬಸ್ಸಿಗೆ ಬಂದು ಊಟ ಆಗ್ತೇನೆ ಕರೆ ನಾ ಎಲ್ಲಿ ಹಾಕಿದ್ದು ಹೇಳುದಿಲ್ಲ ಅಂತ ನನ್ನ ನಾಕೇಂತೆ ಅಂದ್ರೆ ಇದೊಂದು ಈ ಒಂದು ನಮ್ಮ ಮನೆಗಳಾಗಣ ನನ್ನ ಮಕ್ಳು ಎಲ್ಲಿ ಹಾಕಿದಾರೋ ನಮ್ಮ ಹಿಂತೆ ಎಲ್ಲಿ ಹಾಕಿದಾರನೂ ವಾತಾವರಣ ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ಇವತ್ತ ಒಂಬತ್ತೂವರೆ ಲಕ್ಷದ ಮ್ಯಾಗಿನ ಮತದಾರರು ಏನು ಯಾರಿಗೆ ಅನ್ನೋದು ಎರಡನೇ ತಾರೀಕು ಮಟ್ಟಕ್ಕೆ ಗೊತ್ತಾಗೋದಿಲ್ಲ ಆದ್ರೆ ಇವತ್ತು ಕೆಲವು ಜನ ಸತೀಶ್ ಜಾರಕಿಹೊಳಿ ಅವರು ನಕ್ಕಿ ಗೆದ್ದು ಬರ್ತಾರಂತ ಕೆಲವು ಜನ ಹೇಳ್ತಾರೆ ಮಂಗ್ಲಾ ಅಂಗಡಿ ಅವ್ರು ಯಾವುದೇ ಪರಿಸ್ಥಿತಿ ಒಳಗೆ ಗೆದ್ದು ಬರ್ತಾರಂತಾರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾವು ಹಠ ಸಾಧಿಸಿ ತೋರಿಸ್ದು ನಮ್ಗೆ ಎಟ್ ಓಟ್ ಬೀಳ್ಬೇಕು ಅಂತ ಹೇಳ್ತಾರೆ ನಾವೆಲ್ಲ ಸ್ವಲ್ಪ ಅವ್ರವ್ರು ಹೇಳಿದ್ನೇ ಹೇಳತ್ತೇನೆ ನಾನು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಚುನಾವಣೆ ನಮ್ಗೆ ನಕ್ಕಿ ಕೊಳ್ಳಿ ಕಟ್ತಾರೆ ಇದನ್ನ ಟಿಕೆಟ್ ಅಂದಾಗಿಂದ ಅವ್ರ ಪುತ್ರಿ ಪ್ರಿಯಾಂಕಾ ರಾಹುಲ್ ಅವ್ರನ್ನ ಗೋಕಾಕ ಮತ್ತು ಅರಮಾವಿಗೆ ವ್ಯವಸ್ಥಿತವಾಗಿ ಅಲ್ಲಿ ಎರಡೂ ಕಡೆ ಅವ್ರ ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ವ್ಯವಸ್ಥೆ ಸಿರಿ ಅಲ್ಲಿ ಮಾಡಿದಾರು ಅಂತೇಳಿ ಎರಡೂ ಕ್ಷೇತ್ರದ ಜನ ಮತದಾರರ ಅವರ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಅದೇ ರೀತಿ ಮೊದಲನೇ ಹಂತದೊಳಗೆ ಬಿ ಜೆ ಪಿ ಪೋಲಿಂಗ ಮಂಗಲ ಅಂಗಡಿಯವ್ರಿಗೆ ಕೊಟ್ಟಿದ್ದರಿಂದ ಟಿಕೆಟ್ ಕೇಳಿದವರೆಲ್ಲ ತಮ್ಮ ತಮ್ಮ ಹೋದ್ರು ಮಂಗಳ ಅಂಗಡಿ ಅವ್ರನ್ನ ನೇಕಾಂಗಿ ಮಾಡ್ರಂತ ಗೊತ್ತಾದ ಮ್ಯಾಗೆ ರಿಪೋರ್ಟ್ ರಿಪೋರ್ಟ್ರು ಆದ್ಮ್ಯಾಗ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಹದಿನಾಲ್ಕನೇ ತಾರೀಕಿಗೆ ಏನು ಬಂದು ಇಲ್ಲಿ ಬೆಳಗಾವ್ದಾಗ ಜೆಂಡಾ ಹೊಡೆದ ಆಯಾ ಎಮ್ ಎಲ್ ಎಗಳನ್ನ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳನ್ನ ಜಗದೀಶ್ ಶೆಟ್ಟರು ಮತ್ತು ಪ್ರಹ್ಲಾದ್ ಜೋಶಿಯವರು ಉಮೇಶ್ ಕತ್ತಿ ಸೌದಿ ಆ ಆರು ಜನ ಇಲ್ಲೇನು ಬರುವಂಥ ಎಮ್ ಎಲ್ ಎಗಳನ್ನ ಕರೆದ ಯಾವುದೇ ಪರಿಸ್ಥಿತಿ ಒಳಗೆ ನೀವು ಲೀಡ್ ಕೊಡಬೇಕು ಯಡಿಯೂರಪ್ಪನವ್ರು ಕಡಾಖಂಡಿತವಾಗಿ ಹೇಳ್ರಂತ ನೀವು ಲೀಡ್ ಕೊಡಲಿಲ್ಲ ಅಂದ್ರೆ ಮುಂದೆ ಭವಿಷ್ಯ ನಿಮ್ಮ ಭವಿಷ್ಯ ನನ್ನ ಕೈಯಾಗಿಲ್ಲ ಅಮಿತ್ ಶಾ ಮೋದಿಯವ್ರ ಕೈಯಾಗೈತಿ ನೀವೇನಾದರೂ ವಾದ್ ಸಲ ಸುರೇಶ್ ಅಂಗಡಿಯವ್ರಿಗೆ ಎಷ್ಟು ಲೀಡ್ ಕೊಟ್ಟಿರಲ್ಲ ಅಷ್ಟು ಲೀಡ್ ಕೊಡಲೇಬೇಕಂತೇಳಿ ಖಡಕ್ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು ಆ ನಂತರ ಇವತ್ತು ವಾದ ಒಂದು ಎಂ ಪಿ ಎಲೆಕ್ಷನ್ದಾಗ ಅಭಯ್ ಕೋಟಿಲ್ ಅಭಯ್ ಪಾಟೀಲ್ ಒಂದು ಭದ್ರಕೋಟೆ ಬೆಳಗಾವಿ ದಕ್ಷಿಣ ಇವತ್ತಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ನುಗ್ಗಿದಾರು ಅಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಹೋಟ್ ಹೆಚ್ಚು ತಗೋತಾರು ಅಂತೇಳಿ ಒಂದು ವಾತಾವರಣ ನಿರ್ಮಾಣ ಆಗೈತೆ ಆದರೂ ಕೂಡ ಅಲ್ಲಿ ಅಲ್ಲಿಯ ಅಭಯ್ ಪಾಟೀಲ್ರ ಕಾರ್ಯಕರ್ತರು ನಾವು ಕಡಿಮೆ ಅಂದರು ನಲ್ವತ್ತು ಸಾವಿರ ನಾವು ಅಲ್ಲಿ ಅಲ್ಲಿ ಲೀಡ್ ಕೊಡ್ತೇವೆ ಅಂತ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಿರ್ತಾರೆ ಇನ್ನು ಗ್ರಾಮೀಣದಾಗನು ಕೂಡ ವಾತ್ಸಲ ಎಪ್ಪತ್ತೆರಡು ಸಾವಿರ ಆಗಿತ್ತು ಅಲ್ಲಿಯೂ ಕೂಡ ನಾವು ಲೀಡ್ ಕೊಡ್ತೇವೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹೇಳ್ತಾರೆ ಅಂದ್ರೆ ನಾವು ಅಲ್ಲಿ ಅಭಯ್ ಪಾಟೀಲ್ ಕ್ಷೇತ್ರದಾಗೂ ಹೆಸರು ತಗೋತೇವೆ ಮುಂದೆ ಇಲ್ಲಿ ಬೆಳಗಾವ್ ಗ್ರಾಮೀಣದಾಗೂ ನಾವು ಈ ಸಲ ಲೀಡ್ ಆಗ್ತೈತೆ ನಮ್ದು ಕಾಂಗ್ರೆಸ್ಸ ಅಂತ ಹೇಳ್ತಾರೆ ಇನ್ನು ಬಿ ಜೆ ಪಿ ಕೆಲವು ಮಂದಿ ಏನು ಹೇಳ್ತಾರಂದ್ರೆ ಈ ಅಲ್ಪ ಕಾಂಗ್ರೆಸ್ಗೆ ಹೋಗುವಂಥ ಮತಗಳು ಏನದಾವು ಅಲ್ಪಸಂಖ್ಯಾತರ ಮತಗಳು ಮತದಾನ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಆಮೇಲೆ ಇವತ್ತ ಸಾಂಪ್ರದಾಯಿಕ ಲಿಂಗಾಯತ ಮತಗಳನ್ನೂ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ದವ್ರು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮತ ಆಗಿಲ್ಲ ಅಂತ ಅವ್ರವ್ರ ಕಾರ್ಯಕರ್ತರು ನನಗೆ ಹೇಳಿದ್ದೇನೆ ನಿಮ್ಗೆ ಹೇಳತ್ತ ಇದನ್ನೆಲ್ಲ ನೋಡಿದ್ರೆ ಇವತ್ತ ಗೋಕಾಕ ಮತ್ತು ಒಳಗೆ ಬಿ ಜೆ ಪಿಯನ್ನು ಹೆಚ್ಚಾಗಿತ್ತಂತೂ ಹೇಳ್ತಾರೆ ಯಾಕಂದ್ರೆ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ನಾವು ಪಕ್ಷ ಬಿಟ್ಟು ಮಾಡಿಲ್ಲ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ನಾವು ಮಾಡಿದ್ದಿಲ್ಲ ನಾವು ಪಕ್ಷಕ್ಕೆ ಪರವಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೋ ಇದನ್ನೆಲ್ಲ ನೋಡಿ ಚೆನ್ನಾಗಿ ಹಾಕಿರೋನು ಕೂಡ ನಿಮ್ಮ ಒಂದ ಮಣಸಿನ ಸಮಾಧಾನಕ್ಕೆ ವಾಟ್ ಅಲ್ಲಿ ರಿಸಲ್ಟ್ ಲೀಡ್ ಆಗೋದಿಲ್ಲ ಕಡಿಮೆ ಅಂತರದೊಳಗೆ ಜಾರಕಿಹೊಳಿ ಅವರು ಬಂದ್ರೂ ಕಡಿಮೆ ಅಂತರದಾಗ ಬರ್ತಾರು ಮಂಗಲ ಅಂಗಡಿ ಅವರು ಬಂದರು ಕಡಿಮೆ ಅಂತರದಾಗ ಬರ್ತಾರು ಅಂತೇಳಿ ನಾ ಹೇಳಕ ಇಚ್ಛೆ ಪಡ್ತೇನೆ ಯಾಕಂದ್ರ ಇವತ್ತ ಇದು ಮತದಾನ ಈಗಾಗಲೇ ಮತಪೇಟಿಗಳಿಗೆ ಹೋಗಿ ಕುಂತೈತೆ ಅದನ್ನು ಯಾರು ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾರು ಹೇಳಕ್ಕೂ ಸಾಧ್ಯ ಇಲ್ಲ ಈ ಸಮಾಧಾನಕ್ಕಾಗಿ ಕಡಿಮೆ ಲೀಡ್ಲೆ ಒಟ್ಟು ಬರ್ತಾರೆ ಯಾರ ಬಂದ್ರು ಅಂತ ಹೇಳ್ಕೊತ ಇವತ್ತ ನನ್ನ ವೀಕ್ಷಕರಿಗೆ ರಾಜ್ಯದ ತುಂಬ ಒಂದು ವಿನಂತಿ ಮಾಡಿಕೊತೀನೋ ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೊರೋನಾ ಪಾಸಿಟಿವ್ ಬಂದೈತೆ ಒಂದು ರಗಡ್ ರೊಕ್ಕ ಐತೆ ಚಲೋ ದವಾಖಾನೆ ಒಳಗೆ ಹಾಸಿಗೆ ಸಿಗಲಿಲ್ಲ ಕುಮಾರಸ್ವಾಮಿ ಅವರು ತಾವೆಲ್ಲಿ ಯಾವ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕು ಅನ್ನತ್ತಿರು ಆ ದವಾಖಾನೆ ಒಳಗೆ ಹಾಸಿಗೆ ಸಿಗಲಿಲ್ಲ ಕೊರೋನಾ ಎರಡನೇ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಬೆಂಗಳೂರಿನಂಥ ಊರಾಗಿ ಹಿಡ್ಕೊಂಡು ಇವತ್ತು ರಾಜ್ಯ ತುಂಬ ಹಂಬಾತೈತೆ ಇಲೆಕ್ಷನ್ ಮಾಡಿದ ರೀ ಎಲ್ಲ ಮಾಡಿದರಿ ಇವತ್ತು ಭಾಳಷ್ಟು ಜನ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬಂದೈತಿ ಚಂದ್ರಾಜ್ ಹಟ್ಟಿ ಒಳಗೆ ಬಂದೈತಿ ಅವ್ರಿಗೆ ಬಂದೈತಿ ಮತ್ತು ಅನೇಕ ಜನ ಹೋಮ್ ಕ್ವಾರಂಟೈನ್ ಉಮೇಶ್ ಕತ್ತಿ ಅವ್ರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಸೌದಿಯವ್ರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ದಯಮಾಡಿ ಇವತ್ತು ನೀವು ದಯಮಾಡಿ ಇವತ್ತು ಈ ಕರೋನಾ ಸಲುವಾಗಿ ನೀವು ಮಾಸ್ಕ್ ಸ್ಯಾನಿಟೈಸ್ ಉಪಯೋಗ ಮಾಡ್ಕೊಂಡು ಆದಷ್ಟು ಹೊರಗೆ ಅಡ್ಡಾಡೋದು ಅವಾಯ್ಡ್ ಮಾಡ್ರಿ ಇರ್ರಿ ಯಾಕಂದ್ರೆ ದವಾಖಾನೆಗೆ ಹಾಯ್ದ್ರಿ ಅಂದ್ರೆ ಆ ಪಿ ಪಿ ಕಿಟ್ ನೋಡಿ ಅರ್ಧ ಎದಿ ಹೊಡ್ಕೊಂಡಿರ್ತರಿ ನೀವು ಮುಂದೆ ಹೊಲಾಮಣಿ ಮಾರಿಕ್ಯಾಸ ದವಾಖಾನೆ ಬಿಲ್ ತುಂಬಬೇಕಾಗ್ತೈತಿ ಉಳಿದು ಬಂದ್ರ ದೈವ ಸೈತ್ ಅಂದ್ರೆ ಹೆಣಾಸದೆ ಕೊಡುದಿಲ್ಲ ದಯಮಾಡಿ ಅದಕ್ಕಾಗಿ ನೀವು ಸಾಮಾಜಿಕ ಅಂತರ ಕಾಕೋರಿ ಅಂತೇಳಿ ನನ್ನ ವಾಹಿನಿಯ ಮುಖಾಂತರ ನಿಮ್ಗೆ ನಮಸ್ಕಾರಗಳು ಮಾಡಿ ಎಚ್ಚರಿಕೆ ಕೊಡತ್ತೇನು ನಮಸ್ಕಾರ ನಮಸ್ಕಾರ